नमस्कार, सलाम अलैकुम, सत श्री अकाल जी, सत साई। इवत्तु नानु समाज सेवी क्षेत्र अत्यद्भुत साधने साधकी श्रीमती मीनाक्षी उटगी बे ना वो सदर्शन मातनी। नमस्कार मीनाक्षी उटगी अंत समाज सेवी सतत तम जीवन समाज सेवे कड़ेवर तम मैडम निम्म स्वल्प किरुपरिचय निम्मिंदले बन्नि। नमस्कार, ನನ್ನ ಹೆಸರು ಶ್ರೀಮತಿ ಮೀನಾಕ್ಷಿ ಉಟಗಿ ಅಂತ, ನಾನು ಎಂ ಎ ಬಿ ಎಡ್ ಗ್ರಾಜ್ಯುಯೇಟು. ನಾನು ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಪಿ ಯು ಸಿವರೆಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ಹೋಲ್ಡರ್ ಆಗಿ ನನ್ನ ಶಿಕ್ಷಣ ಮುಗಿಸಿದೆ. ಆಮೇಲೆ ನಂದು ಮದುವೆ ಆಯಿತು, ಎರಡು ಮಕ್ಕಳು, ನಾವು ಸುಖ ಸಂಸಾರದಲ್ಲಿ ಇದ್ವಿ. 20 ವರ್ಷದ ದಾಂಪತ್ಯ ಜೀವನದ ನಂತರ ನಮ್ಮ ಯಜಮಾನರು ಲಂಗ್ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಆವಾಗ ನಾನು ವಿಧವೆ ಅಂತೇಳಿ ಒಂದು ಸಮಾಜದೊಳಗ ಪಟ್ಟವನ್ನು ಕಟ್ಟಿದ್ರು ನನಗೆ. ಆಮೇಲೆ ಎರಡು ಮಕ್ಕಳು, ಗಂಡಸ ಮಕ್ಕಳು, ಮತ್ತು ನಾನು ಹಂಗೆ ನಾನು ಎಂ ಎ ಬಿ ಎಡ್ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡೆ. ಅನೇಕ ಶಾಲೆಗಳಲ್ಲಿ ಶಿಕ್ಷಕಿಯಾಗಿ, ಮುಖ್ಯ ಗುರುಮಾತೆಯಾಗಿ ಈಗ 15 ವರ್ಷಗಳಿಂದ ನಳಂದ ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಮುಖ್ಯ ಗುರುಮಾತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ನಾ ವಿಧವೆ ಆದ್ಮೇಲೆ ಆಶಾ ಕಿರಣ ಅಂತೇಳಿ ಒಂದು ವಿಧವಾ ಸಂಸ್ಥೆಯನ್ನು ತೆಗೆದು 3,000 ಜನ ವಿಧವೆಯರು ಮೆಂಬರ್ ಇದ್ದಾರೆ. ಆ ಒಂದು ಸಂಸ್ಥೆ ವತಿಯಿಂದ ಅವರಿಗೆ ಉಚಿತವಾಗಿ ಸರ್ಕಾರದ ಸವಲತ್ತುಗಳು, ಟೇಲರಿಂಗ್, ಕಂಪ್ಯೂಟರ್, ಅವರಿಗೆ ಜಾಬ್ ಹಚ್ಚಿಕೊಡೋದು, ಅವ್ರ ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯ ಮಾಡೋದು, ಅವರಿಗೆ ಮಾನಸಿಕವಾಗಿ ಒಂದು ಧೈರ್ಯವನ್ನು ತುಂಬುವಂತ ಶಕ್ತಿ, ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ಸಮಾಜ ಸೇವೆ ಮತ್ತು ಬಡ ಮಕ್ಕಳಿಗಾಗಿ ಆರ್ಥಿಕ ಸೇವೆ, ಈ ತರ ಒಂದು ಸೇವೆಯನ್ನು ಮಾಡ್ಕೊಂತ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ನೀವು ಅಲ್ಲಿ ಹೆಡ್ ಮಿಸ್ಟ್ರೆಸ್ ಇದ್ದೀರಿ? ಹೌದು. ಆ ಸ್ಕೂಲ್ ನಲ್ಲಿ? ಹೌದು. ನಳಂದ ಸ್ಕೂಲ್ ನಲ್ಲಿ? ಹೌದು. ಅಲ್ಲಿ ಸರ್ವಿಸ್ ಮಾಡಿದಂತ ಎಷ್ಟು ವರ್ಷ ಆಯ್ತು? ಅವರು ನಾನು 16 ವರ್ಷ ಇದ್ರೆ ನಳಂದ ಶಾಲೆ, ನಳಂದ ಶಾಲೆಯಲ್ಲಿ 16 ವರ್ಷ ಆಯ್ತು. ಈ ಶಿಕ್ಷಕ ವೃತ್ತಿಯನ್ನು ಮಾಡ್ಕೋತೇ ಇದನ್ನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ನಿಮಗೆ? ಇಲ್ಲ, ಯಾಕಂದ್ರೆ ನಾ ಈ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದು ಸೂಟಿ ಇದ್ದಾಗ ಮತ್ತು ಮಧ್ಯಾಹ್ನ 2ರ ನಂತರ ಸ್ಕೂಲ್ ಬಿಟ್ಟ ಮೇಲೆ ನನಗೆ ಫ್ರೀ ಇದ್ದಾಗ ಈ ಸೇವೆ ಮಾಡ್ತೀನಿ. ಇದರಿಂದ ಏನು ಅಡೆತಡೆಗಳಾಗಿರುತ್ತೆ? ಈಗ ನೀವು ಕೆಲವೊಂದು ಸೋಯ್ ವಿಧವೆಯರ ಬಗ್ಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು. ಯಾವ ತರ ಮಾಡ್ತೀರಿ ವಿಧವೆಯರ ಬಗ್ಗೆ? ಯಾವ ತರ ಸರ್ಚ್ ಮಾಡ್ತೀರಿ ವಿಧವೆಯರ ಬಗ್ಗೆ? ಈಗ ನಾನು ಯಾವಾಗ 2005 ಇಸವಿಯಲ್ಲಿ ನಮ್ಮ ಯಜಮಾನರನ್ನು ಕಳ್ಕೊಂಡು ವಿಧವೆ ಆದ್ನಲ್ರಿ, ಅವಾಗ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತ ಪ್ರಸಂಗ ಬಂತು. ನಾನು ಫಾರ್ ಎಕ್ಸಾಂಪಲ್ ಅಂದ್ರ, ವಿಧವೆಯರು ಜಡಿ ಕೂಸನ್ ಮುಟ್ಟಬಾರ್ದು, ವಿಧವೆಯರು ಕುಂಕುಮ ಹಚ್ಚಬಾರ್ದು, ಹೂ ಮುಡಿಬಾರ್ದು, ವಿಧವೆಯರು ಒಳ್ಳೆ ಕಾರ್ಯಗಳಲ್ಲಿ ಯಾರಿಗೆ ಸೀರೆಗಳನ್ನು ಕೊಡುವಂಗಿಲ್ಲ, ಮುತ್ತೈದೆಯರ ಕೊಡಬೇಕು, ಆಮೇಲೆ ವಿಧವೆಯರು ಅಲಂಕಾರ ಚೆನ್ನಾಗಿ ಮಾಡ್ಕೋಬಾರ್ದು, ಅವರು ಒಂಥರ ಇದ್ರ ಜೀವನ ಸಿಂಪಲ್ ಆಗಿ ಜೀವನ ನಡೆಸಬೇಕನ್ನೋದು ಇತ್ತು. ನಾನು ಅದರ ವಿರುದ್ಧ ಹೋರಾಟ ಮಾಡಿದೆ. ಯಾಕಂದ್ರೆ ಅರಿಶಿನ ಕುಂಕುಮ ಆಗ್ಲಿ, ಹೂ ಮುಡಿದಾಗ್ಲಿ ನಾವು ಹುಟ್ಟಿದಾಗಿಂದ ಮಾಡ್ತಾ ಇರುವಂತ ಒಂದು ಸಂದರ್ಭ, ಗಂಡ ಸತ್ ಮೇಲೆ ಯಾಕೆ ಬಿಡಬೇಕು ಅಂತ ನಾನು ಹೋರಾಟ. ಆಮೇಲೆ ಗಂಡನ ಮನೆಯಲ್ಲಿ ವಿಧವೆ ಆದ್ಮೇಲೆ ಪಾಪ ತಮ್ಮ ಮಗ ಸತ್ ಮೇಲೆ ಆ ವಿಧವೆಗೆ ಮಕ್ಕಳು ತಗೊಂಡು ಹೊರ ಹೋಗುವಂತ ಪ್ರಸಂಗ ಬರ್ತದೆ, ಆಸ್ತಿ ಕೊಡಂಗಿಲ್ಲ, ಅವ್ರನ್ನ ಒಂಥರ ಬೇರೆ ಇಲ್ಲಿ ಟ್ರೀಟ್ ಮಾಡ್ತಾರ. ಇದ್ರ ವಿರುದ್ಧ ನನ್ನ ಹೋರಾಟ. ಮತ್ತೆ ಇದಕ್ಕೇನಂದ್ರ, ಶಿಕ್ಷಣ ಇರ್ಲಾರ್ದಂತ ಹೆಣ್ಣು ಮಕ್ಕಳು ಮಾತ್ರ ಇಂಥ ಕೆಟ್ಟ ಸಂಪ್ರದಾಯಗಳನ್ನು ಪಾಲಿಸ್ತಾ ಇದ್ದಾರೆ. ಅವ್ರಿಗೆ ಶಿಕ್ಷಣ ರೂಪದಲ್ಲಿ ಮುಂದೆ ಕಲಿದ್ನೆ ಅಂದ್ರೆ ಅವ್ರಿಗೆ ಕಲಿಸ್ಲಿಕ್ಕೆ ಹೇಳ್ತೀವಿ ನಾವು, ಸತ್ಸಂಗ್ ಕ್ಲಾಸಸ್, ಓಂ ಶಾಂತಿ ಕ್ಲಾಸಸ್, ಅವರಿಗೆ ಕಂಪ್ಯೂಟರ್ ಕಲಿಸೋಣ, ಅಂಗಡಿಗಳಲ್ಲಿ ಕಂಪ್ಯೂಟರ್ ಬಿಲ್ಲಿಂಗ್ ಮಾಡಕ್ಕಾದ್ರೆ ಜಾಬ್ ಸಿಗ್ತೈತಿ, ಅವರಿಗೆ ಮನ ಚೇಂಜ್ ಮಾಡ್ತೇವೆ. ಅತ್ತೆಗಳಿಗೆಲ್ಲ
ನೋಡ್ರಿ ನಿಮ್ಮ ಮಗಳು ವಿಧವೆ ಆದಾಗ ನಿಮ್ಗೆ ಏನ್ ಅನಿಸ್ತೈತಿ? ಹಂಗೆ ನಿಮ್ ಸೊಸೆನು ವಿಧವೆ ಆದಾಗ ಅವಳು ನಿಮ್ ಮಗಳಂತ ಸ್ವೀಕಾರ ಮಾಡ್ರಿ. ಈ ತರ ಇಲ್ಲಿ ಟ್ರೀಟ್ ಮಾಡ್ಬೇಡ್ರಿ, ಅವ್ರಿಗೆ ಬರ್ತಕ್ಕಂತ ಆಸ್ತಿ ಕೊಡ್ರಿ. ಹೌದು, ಮನೆಗ್ ಹೋಗಿ ಹೇಳಿ ಕೌನ್ಸಿಲಿಂಗ್ ಮಾಡ್ತೇವ್ರಿ ನಾವು. ವಿಧವೆಯರು ಏನ್ ಮಾಡ್ತಾರೆ ಹಳ್ಳ್ಯಾಗ, ನಮ್ದೆಲ್ಲಾ ಜೀವನಾನೆ ಮುಗಿತಂತ ಕೌದಿ ಹಚ್ಕೊಂಡು ಮುಕ್ಕೋತಾರ, ಅಲಂಕಾರ ಮಾಡ್ಕೊಳಲ್ಲ, ಕುಂಕುಮ ಹಚ್ಕೊಳಂಗಿಲ್ಲ. ಇಲ್ಲ ಅಂದ್ರೆ ಈ ತರ ಮಾಡ್ಬೇಡ್ರಿ. ನಿಮಗಾಗಿ ಬದುಕದಿದ್ರು ನಿಮ್ ಮಕ್ಕಳಿಗಾಗಿ ನೀವು ಬದುಕ್ಬೇಕಾಗಿರ್ತಿ. ಸೊ ಎಂತ ಹೇಳ್ರಿ, ಸಮಾಜಕ್ಕೆ ನಿಮ್ಮನ್ನ ತುಚ್ಛ ದೃಷ್ಟಿಯಿಂದ ಸಮಾಜಕ್ಕೆ ಅನೇಕ ಜನ ಬದಲಾವಣೆ ಆಗ್ಯಾರ. ಹೊರಗ್ ಬರಾಕತ್ತಾರ, ಜಾಬ್ ಮಾಡಾಕತ್ತಾರ, ಎಲ್ಲಾ ಕುಂಕುಮ ಹಚ್ಕೋತಾರ, ಹೂ ಮುಡಿತಾರ, ಅರಿಶಿನ ಕುಂಕುಮ ಯಾರ ಬೇರೆಯವ್ರಿಗೆ ಕೊಡ್ತಾರ. ಈ ಸಮ ನಾವು ಒಂದು 200 ಜನ ವಿಧವೆಯರ ಕೂಡಿಸಿ ಕುಂಕುಮ ಅರ್ಚನ ಕಾರ್ಯಕ್ರಮ ಇಟ್ಟರು. ಉಡಿ ತುಂಬುದು ಕುಂಕುಮ ಅರ್ಚನ, ವಿಧವೆಯರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಇದಕ್ಕ ವಿರೋಧ ಆಯ್ತು, ಆದ್ರೂ ನಾವು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಇದು ಮೊದ್ಲಿಂದ ಬಂದ ಯಾವ ಪುಸ್ತಕಗಳಲ್ಲಿ ಬರ್ದಿಲ್ಲ, ವಿಧವೆಯರ ಕುಂಕುಮ ಹಚ್ಚಬಾರ್ದು, ಹೂ ಮುಡಿಬಾರ್ದು, ಏನು ಇಲ್ಲ. ಅದನ್ನ ನಾವ್ ಯಾಕೆ ಫಾಲೋ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಮನಸ್ಸನ್ನು ಒಲಿಸಿ ಬದಲಿಸಿ ಈಗ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ವೆರಿ ಗುಡ್. ಈಗ ನೀವು ಇದನ್ನ 8-10 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಿ. ಈಗ ವಿಧವೆಯರು, ಯಾವುದೇ ವಿಧವೆಯರು, ಈಗ ನಾಳೆ ಎಲ್ಲರೂ ಇದನ್ನ ನೋಡ್ತಾರೆ, ಇಡೀ ಕನ್ನಡಿಗರು ಎಲ್ಲರೂ ಇದನ್ನ ನೋಡ್ತಾರೆ. ನಿಮ್ಮ ಅಡ್ರೆಸ್, ನಿಮ್ ಫೋನ್ ನಂಬರ್ ಹಾಕಿರ್ತೀನಿ. ಅದ್ರ ಒಬ್ಬ ವಿಧವೆ ತೊಂದರೆಯಲ್ಲಿದ್ದಾಳೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತಾಳೆ, ಅದಕ್ಕೆ ನಿಮ್ ರಿಸ್ಪಾನ್ಸ್ ಹೆಂಗಿರುತ್ತೆ? ನಾವು ಫೋನ್ ನಂಬರ್ ಕೊಡ್ತೇವೆ. ಅನೇಕ ಜನರು ಮೊದಲು ಫೋನ್ ಕಾಂಟ್ಯಾಕ್ಟ್ ಮಾಡ್ತಾರ, ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೇವೆ, ಪ್ರತ್ಯಕ್ಷವಾಗಿ ಬಂದು ಭೇಟಿಯಾಗಿ ಕೇಳ್ತೀವಿ ಅವ್ರ ಸಮಸ್ಯೆಗಳೇನು. ಈ ಕೆಲವೊಂದು ಆಸ್ತಿ ಏನಂತಂದ್ರೆ ಅನ್ಸೆಸ್ಟ್ರಲ್ ತಂದೆಯಿಂದ ಅಜ್ಜ ತಂದೆಯಿಂದ ಬಂದಂತ ಆಸ್ತಿಯೊಳಗ ಪಾಲು ಸಿಗ್ತೇವೆ. ಅವ್ರು ನಡು ತಗೊಂಡ ಆಸ್ತಿ ಇತ್ತಂದ್ರೆ ಅದ್ರೊಳಗ ಪಾಲು ಕೊಡಂಗಿಲ್ಲ. ಮತ್ತೆ ಅತ್ತೆಯವ್ರು ಏನ್ ಮಾಡ್ಯಾರ, ಕೆಲವೊಂದ್ ಕಡೆ ಅದಾವ್ರಿ ಆಸ್ತಿಯನ್ನ ಹೆಣ್ಮಕ್ಳ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ಯಾರ ಅಥವಾ ಮಾರ್ಕೊಂಡಾರ. ಇದು ಕೋರ್ಟ್ನ್ಯಾಗ ಸಕ್ಸಸ್ ಆಗುದಿಲ್ಲ, ಅಂದ್ರೆ ವಿಧವೆ ಬರ್ಲೇಬೇಕಾದ ಆಸ್ತಿ ಬರ್ತೈತಿ, ಮತ್ ಕಿರುಕುಳ ಕೊಡ್ತಿರ್ತಾರೆ ಅಂತವ್ರಿ. ನಾವು ಪೊಲೀಸ್ ಸ್ಟೇಷನ್ ತಿಳಿಸಿ ಕಿರುಕುಳ ಕೊಡ್ತಾರೆ, ಹೆದರಿ ಸಮಾಜದೊಳಗ ಅವ್ರು ಯಾರ ಮುಂದೆ ಹೇಳ್ತಾ ಇರೋದಿಲ್ಲ. ಅಂತವ್ರು ನೀವು ಅಂತವ್ರಿಗೆ ನೀವು ಸಹಾಯ ಆಗ್ತದೆ ನೋಡಿ. ವೀಕ್ಷಕರೇ ಇದನ್ನ ಕೇಳ್ರಿ, ಅವ್ರು ಇಂಥ 10 ವರ್ಷದಿಂದ ಮಾಡ್ಕೊಟ್ಟು ಬಂದಿದ್ದಾರೆ. ಯಾರೇ ವಿಧವೆಯರು ಯಾರೇ ಇರಲಿ, ಸಮಾಜ ಸೇವೆ ಅಂತೂ ಮಾಡ್ತಾ ಇದ್ದಾರೆ ಅವರು. ಪರ್ಟಿಕ್ಯುಲರ್ಲಿ ಅವ್ರು ಹೇಳಿದ್ರು ವಿಧವೆಯರ ಬಗ್ಗೆ ಬಹಳ ಪರಿಶ್ರಮ ಮಾಡಿದ್ದಾರೆ ಅವರು. ಈಗ ಅವ್ರು ಬಹಳ ಚೆನ್ನಾಗಿದೆ. ತಮ್ಮಲ್ಲಿ ಯಾರಾದ್ರೂ ವಿಧವೆಯರಿದ್ರೆ, ತಾವು ಕಷ್ಟ ಪರಿಸ್ಥಿತಿಯಲ್ಲಿದ್ರೆ, ತಾವು ಮೇಡಮ್ ಅವ್ರ ಫೋನ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ ನಾನು ಲಿಂಕ್ದಲ್ಲಿ, ನೀವು ಅವ್ರ ಜೊತೆ ಮಾತಾಡಿ, ನಿಮಗೆ ಏನು ಅವ್ರ ಸಹಾಯ ಆಗುತ್ತೆ ಅದನ್ನು ದಾರಿ ತೋರಿಸ್ತಾರೆ ಅವರು. ಹೌದಲ್ಲ ಮೇಡಮ್? ಅದನ್ನ ಈ ವಿಧವೆಯರ್ ಬಿಟ್ಟು ಮತ್ತೆ ಸಮಾಜ ಸೇವೆಗಳನ್ನು ಏನ್ ಮಾಡ್ತೀರಿ? ಯಾರಾದ್ರೂ ಬಡವ್ರು ಇರ್ತಾರೆ, ಅನಾಥ ಮಕ್ಕಳು ಇರ್ತಾವ್ರಿ, ಅಂತವ್ರಿಗೆ ಸ್ಕೂಲ್ ಬ್ಯಾಗ್ ಕೊಡ್ಸೋದು, ಬುಕ್ಸ್ ಕೊಡ್ಸೋದು, ಶಾಲೆಯೊಳಗೆ ಯಾರಾದ್ರೂ ನಿಮ್ಮಂತವ್ರು ಸ್ಪಾನ್ಸರ್ ಮಾಡ್ತೀನಿ ಅಂದ್ರೆ ಫೀಸ್ ಅನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತೀವಿ. ಜನರಿಂದ ಜನರಿಗೆ ಸಹಾಯನೂ ಮಾಡ್ತೀವಿ, ಜನರಿಂದ ಜನರಿಗೆ ಸಹಾಯ ಮಾಡ್ತೀವಿ. ದಾರಿ ದೀಪ, ನೀವು ದಾರಿ ದೀಪ, ಒಂಥರ ದಾರಿ ದೀಪದಂಗ ದಾರಿ ತೋರಿಸ್ತೀವಿ. ನೀವು ಇಂಥವ್ರು ಯಾರೇ ವಿಧವೆ ಇರಲಿ, ಬಡ ಮಕ್ಕಳು ಇರಲಿ, ವಿಧವೆ ಬಡ ಮಕ್ಕಳನ್ನ ಬಿಟ್ಟು ಮತ್ತೆ ಯಾವ ಫೀಲ್ಡ್ಗಳು ನೀವು ಸೋಷಿಯಲ್ ಸರ್ವಿಸ್ ಮಾಡಿದ್ರಿ? ವಿಧವೆ ಈಗ ನೋಡ್ರಿ, ಶಾಲೆಗಳಲ್ಲಿ ಪ್ರಥಮ ಚಿಕಿತ್ಸೆ ಹಾರ್ಟ್ ಅಟ್ಯಾಕ್ ಆಯ್ತು, ಹೈಸ್ಕೂಲ್ ಮಕ್ಕಳಿಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೇಕು ಹಾರ್ಟ್ ಅಟ್ಯಾಕ್ ಇನಿಷಿಯಲ್ ಆಗಿ ಆದಾಗ, ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ ಕೆಲವೊಂದು ಹೈಸ್ಕೂಲ್ಗಳಲ್ಲಿ. ಈ ಗುಟ್ಕ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಂದ್ರೆ ಅದರಿಂದ ಏನ್ ಅನಾಹುತಗಳಾಗ್ತಾವ್ ಅಂತ ಹೇಳಿ ನಾವು ಕಲರ್ ಪ್ರಿಂಟ್ಸ್ ತಕೊಂಡಿವಿ ನೆಟ್ ಮೇಲೆ, ಅವನ್ ತೋರಿಸ್ತೇವೆ. ಇಲ್ಲಿ ಗುಟ್ಕ ಇಡೋದ್ರಿಂದ ಈ ಭಾಗ ತೂತ್ ಬಿದ್ದು ಕ್ಯಾನ್ಸರ್ ಇಲ್ಲಿ ಕನ್ವರ್ಟ್ ಆಗ್ತದ. ಡಾಕ್ಟರ್ ರೇಖಾ ಪಾಟೀಲ್ ಅವ್ರನ್ನ ಕರ್ಕೊಂಡು ಹೋಗಿ ಶಾಲಾ ಮಕ್ಕಳಿಗೆ ಇದು ಅವೇರ್ನೆಸ್ ಕೊಟ್ಟೆವು. ಒಂದ್ 10 ಮಕ್ಕಳಾದ್ರೂ ಬಿಡ್ತಾರ, ನಾವು ಅದನ್ನ ತೋರಿಸ್ತಾರ ಏನಪ್ಪಾ ಇಂತ ಭಯಾನಕ ಅದಂದು ಮಕ್ಕಳು ಅದನ್ನ ಅವಾಯ್ಡ್ ಮಾಡ್ತಾರ ಅಂತ ಹೇಳಿ ಅಂತ ಸೇವೆನು ಮಾಡಿದೇವ್ರಿ ನಾವು. ವೀಕ್ಷಕರೇ, ಈಗ ಇಲ್ಲಿ ಒಂದು ಪಾಯಿಂಟ್ ನಾವು ನೋಟ್ ಮಾಡಬೇಕು. ಅವರು ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಸೇವಾ ಮಾಡ್ತಾ ಇದ್ದಾರೆ, ಅಲ್ಲಿ ಮಕ್ಕಳ ಜೊತೆ ಅವರು ಅದನ್ನು ಸೇವಾ ಕೊಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಬಿಡುವಿನಲ್ಲಿ, ಬಿಡುವಿನ ಸಮಯದಲ್ಲಿ ಈಗ ಹಾಲಿಡೇ ಇರ್ತಾವ, ಅವು ಇರ್ತಾವ, ಅದನ್ನು ಅದರೊಳಗೆ ಹಾಲಿಡೇ ಯಾವುದೋ ಒಂದು ಹಾಲಿಡೇದೊಳಗೆ ಬಿಡುವಿನ ಸಮಯದೊಳಗೆ ಇವೆಲ್ಲ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಇವರಿಗೆ ಬಹಳ ಕೆಲವೊಂದು ಪ್ರಶಸ್ತಿಗಳು ಬಂದಿವೆ. ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳು ಯಾವ ಫೀಲ್ಡ್ನೊಳಗೆ ಪಡೆದರ ಅನ್ನೋದು ಅವ್ರಿಗೆ ಮೇಡಮ್ ಅವ್ರು ಹೇಳ್ತಾರೆ. ಶ್ರಮಿಕ ರತ್ನ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು, ಕರ್ನಾಟಕ
ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಇದು ಇದು ಗಾಣರತ್ನ ರಾಜ್ಯ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ಇದು ಆದರ್ಶ ಶಿಕ್ಷಕ ಅಂತ ಸಿಕ್ಕಿರುವಂತ ಒಂದು ಪ್ರಶಸ್ತಿ ಇದು ರಾಜ್ಯ ಮಟ್ಟದ ಬಸವ ಶಾಂತಿ ಪ್ರಶಸ್ತಿ ಸಿಕ್ಕಿರೋದು ಇದು ಬಸವಶ್ರೀ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ಇದು ಶಾಂತಿನಿಕೇತನ ಶಾಲೆಯಲ್ಲಿ ಕೆಲಸ ಮಾಡುವಾಗ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಶಾಂತಿನಿಕೇತನ ಒಂದೇ ಜಿಲ್ಲೆಗೆ ಪ್ರಥಮ 100% ರಿಸಲ್ಟ್ ಮಾಡಿದಂತ ಒಂದು ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ಇದು 2021ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸ್ವೀಕಾರ ಮಾಡಿದ್ದು ನನಗ್ರಿ ಬಸವ ಜ್ಯೋತಿ ರಾಜ್ಯ ಪ್ರಶಸ್ತಿ ಸಿಕ್ತು ಗಾಣ ರತ್ನ ಪ್ರಶಸ್ತಿ ಸಿಕ್ತು ರಾಜ್ಯ ಪ್ರಶಸ್ತಿ ಶಿಕ್ಷಕ ರತ್ನ ಅಂತೇಳಿ ಎಜುಕೇಶನ್ ಫೀಲ್ಡ್ನಿಂದ ಒಂದು ಪ್ರಶಸ್ತಿ ಸಿಕ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಮತ್ತೆ ಬೆಂಗಳೂರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದಿದ್ರು ಅವಾರ್ಡ್ ಸಿಕ್ತು ಹಿಂಗ ಒಂದು 7 ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಾರೆ ಆಮೇಲೆ ನಾವು ಏನು ಈ ಪ್ರಶಸ್ತಿಗಳಿಗಾಗಿ ಅರ್ಜಿ ಕೊಟ್ಟು ಹಾಕಿ ಪ್ರಶಸ್ತಿ ತಗೊಂಡಿದ್ದು ನಮ್ಮನ್ನ ಯಾರೋ ಇಂಥ ಒಂದು ಸೇವೆ ಮಾಡೋರು ಇದ್ದಾರಪ್ಪ ಸರಸರಿ ಈ ಬೆಂಗಳೂರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಿಗ್ಬೇಕಾದ್ರೆ ಉತ್ತರ ಕರ್ನಾಟಕದಿಂದ ಒಬ್ಬರು ಮಹಿಳೆ ಬೇಕಾಗಿತ್ತು ಅವಾಗ ನಮ್ಮನ್ನ ಇದ್ ಮಾಡೋದು ಮತ್ತೆ ಇನ್ನೊಂದ್ರಿ ನಾನು ಇವು ಪ್ರಶಸ್ತಿಗಳಾಯ್ತಲ್ಲ ಒಂದ್ಸಲ ಲಂಡನ್ ಹೋಗಿದ್ದೆ ನಮ್ಮ ಭಾರತದಲ್ಲಿ ವಿಧವೆಯರ ಸ್ಥಿತಿಗತಿ ಹೆಂಗೈತಿ ಅಲ್ಲಿ ವಿಧವೆಯರ ಸ್ಥಿತಿಗತಿ ಹೆಂಗೈತಿ ಅಂತೇಳಿ ಕೆಲವೊಂದ್ ಕಡೆ ವಿಸಿಟ್ ಮಾಡಿ ನೋಡಿದಾಗ ಅಲ್ಲಿ ಈ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ ಫ್ರೀಯಾಗಿ ಇದೆ ವಿಧವೆಗೆ ಯಾರು ಹೇಳೋ ಇಲ್ಲಿ ನಮ್ಮ ಸಮಾಜದಾಗ ಏನ್ ಮಾಡ್ತಾ ಇದ್ದೀವಿ ನನ್ನ ಹಿಡ್ಕೊಂಡೇ ಹೇಳ್ತೇನೆ ಗಂಡಿಲ್ಲ ಈಗ ನಾನ್ ನಿಮ್ಮಂತವ್ರಿಗೆ ಸರ್ ಒಂದ್ ಸಹಾಯ ಮಾಡ್ರಿ ಇದೊಂದು ಕೆಲ್ಸ ನಿಮ್ ಕಡೆ ಬಂದ್ರ ಅದಕ್ಕೂ ನಮ್ಗೆ ಸಂಬಂಧ ಕಟ್ತಾರ ಇದು ಸೂಕ್ಷ್ಮ ದೃಷ್ಟಿ ಏನೋ ಈಕೆ ನಮ್ಮನೆಗೆ ಯಾರಾದ್ರೂ ನನ್ ಹೆಲ್ಪ್ ಮಾಡ್ಲಿಕ್ಕೆ ಗಂಡಸರ್ ಬರೋದು ಹೋಗುದಾಯ್ತಂದ್ರ ಏ ಯಾಕೋ ಇವ್ರ ಮನೆಗೆ ಪಾಸ್ ಎಲ್ಲ ಬರ್ತಾ ಇದ್ದಾನೆ ಒಂಟಿ ಹೆಣ್ಮಗಳದಾಳ ಅನ್ನೋದು ಒಂದು ಅಪವಾದ ಬರ್ತದೆ ಈಗ ನೋಡ್ರಿ ನಮ್ಮ ಯಜಮಾನಿ ತೀರ್ಕೊಂಡ್ಮೇಲೆ ನನ್ಗೆ ಲಕ್ಷಗಟ್ಟಲೆ ದುಡ್ಡು ಬಂತು ಫಂಡ್ ಬ್ಯಾಂಕ್ ನಾಗಿದ್ರು ಆ ದುಡ್ಡಿಗೆ ಎಷ್ಟೋ ಜನ ಸ್ವಲ್ಪ ದುಡ್ಡು ಕೊಡ್ರಿ ನಮಗ ನಿಮ್ಗೆ ಬಡ್ಡಿ ಕೊಡ್ತೇವಿ ರಿಟರ್ನ್ ಮಾಡ್ತೇವೆ ಅಂತ ಕೇಳಿದ್ರು ನಾನು ಆ ಕೆಲ್ಸಕ್ಕೆ ಹೋಗ್ಲಿಲ್ಲ ಕೊಡೋದು ಬೇಡ ರಿಲೇಷನ್ ಕೆಡಿಸ್ಕೊಳ್ಳೋದು ಬೇಡ ಅಂತ ಬಿಟ್ಟೆ ಅಂತವ್ರು ನಮ್ಮ ಮೇಲೆ ಒಂದು ಕೆಟ್ಟ ಅಪವಾದ ಕೊಡೋದು ಇದಾವೆ ಅಂತ ಕೊಡ್ಲಿ ಒಂಟಿ ಹೆಣ್ಣು ಅಂದ್ರ 108 ಅಪವಾದಗಳು ಸಮಸ್ಯೆಗಳು ಬರ್ತಾವ ಅದನ್ನ ಫೇಸ್ ಮಾಡಕ್ ನಾವು ಹೇಳಿ ಯಾರೇನಂದ್ರು ನಾವೇನಿದ್ದೀವಿ ಅನ್ನೋದು ನಮ್ಮ ಆತ್ಮ ಸಾಕ್ಷಿ ಇದ್ರೆ ಸಾಕು ದೇವ್ರಿಗೆ ಗೊತ್ತಿತ್ತು ಈಗ ನಿಮ್ ಇನ್ನು ಸರ್ವಿಸ್ ಎಷ್ಟು ವರ್ಷ ಇದ್ದೀರಿ ನಂದ ಈಗ ನನಗೆ 59 ವರ್ಷ ಜನವರಿ 14ಕ್ಕ ನಂದು 60ನೇ ವರ್ಷಕ್ಕೆ ಕಾಲ ಇಡ್ತೇನೆ ನಾ ಶಿಕ್ಷಣ ನಂದು ಜಾಬ್ ಹೆಂಗದಂದ್ರೆ ನಾ ಕಂಟಿನ್ಯೂ ಮಾಡಬಹುದು ಅಥವಾ ಬಿಡಬಹುದು 60 ವರ್ಷ ಆದ್ಮೇಲೂ ಕಂಟಿನ್ಯೂ ಮಾಡಿದ್ರೆ ಮಾಡಿ ಅಂತ ಅಂದ್ರೆ ನಾವೇನು ನಮ್ದೊಂದು ಕೆಪಾಸಿಟಿ ಅಂತ ಇರ್ತದಲ್ಲ ಫಿಸಿಕಲಿ ನಾವು ಕೆಪೇಬಲ್ ಇದ್ದೀವಿ ಸಂಸ್ಥೆ ದ್ರೋಹ ಮಾಡಬಾರ್ದು ನಮ್ ಕೆಪಾಸಿಟಿ ನೋಡ್ಕೊಂಡು ಆದ್ರೆ ನನಗಿದು ವಿಧವಾ ಸಂಸ್ಥೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಈಗ 10 ಹೊಲಿಗೆ ಮಿಷಿನ್ ಅದಾವ ಟ್ರೈನಿಂಗ್ ಕೊಡೋದಾಗ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದಾಗ್ಲಿ ಈಗ ಕೈಗಾರಿಕಾ ಕೇಂದ್ರದಿಂದ ಸವಲತ್ತುಗಳು ಬಹಳ ಅದಾವ್ರಿ ಸ್ಕೀಮ್ಗಳು ಮಾಡ ಅವರಿಗೆ ತೋರಿಸ್ಕೊಡ್ಬೇಕು ಈಗ ಸ್ವಲ್ಪ ಟೈಮ್ ಸಿಗ್ತದ ಈಗ 90% ಟೈಮ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದ ಅಂತ ಜಾಬ್ ಬಿಡ್ಬೇಕಂತ ಮಾಡಿದೆ ಇದಕ್ಕೆ ನೋಡ್ರಿ ನನಗೆ ಪ್ರೇರಣೆ ಒಬ್ಬರಿದ್ದಾರೆ ದೂರದ ಲಂಡನ್ನಲ್ಲಿ ಡಾಕ್ಟರ್ ಪ್ರಭುರಾಜ್ ಗಿನಿಮಾವ್ ಮತ್ತು ಶಾಂತಾ ಗಿನಿಮಾವ್ ದಂಪತಿಗಳವರು ಡಾಕ್ಟರ್ ಪ್ರಭುರಾಜ್ ಗಿನಿಮಾವ್ ಹಾಗೂ ಅವರ ಮಿಸ್ಸಸ್ ಶಾಂತಾ ಗಿನಿಮಾವ್ ನಾ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದೆ ಇಲ್ಲಿ ಏನ್ ಲಂಡನ್ ಲಂಡನ್ ಇದ್ದಾರೆ
ನಾ ಕಿತ್ತೂರಿನಲ್ಲಿ ಕಲಿಯುವಾಗ ಅವ್ರ ಮಗಳು ನನ್ನ ಜೊತೆ ಇದ್ಲು. ಹಿಂಗ ಅವ್ರಿಗೆ ಕನ್ನಡ ಕಲಿಸಿದ್ದಕ್ಕೆ ನಮ್ ದೋಸ್ತಿ ಆಯ್ತು. ನಾನು ಲಂಡನ್ ಗೆ ಕರೆಸ್ಕೊಂಡು ಮಕ್ಕಳ ಮನೋವಿಜ್ಞಾನದ ಒಂದು ಕೋರ್ಸ್ ಮಾಡಿಸಿದ್ರು. ಆಮೇಲೆ ಅವ್ರು ಏನ್ ಮಾಡ್ತಿದ್ರು, ನೀ ಯಾಕೆ ಡಿಪ್ರೆಸ್ ಆಗ್ತಿ, ನೀ ಯು ಹ್ಯಾವ್ ಟು ರೇಸ್ ಅಪ್, ಮತ್ತ ನೀನೇ ಎಂ ಎ ಬಿ ಎಡ್ ಎಜುಕೇಟೆಡ್ ಆಗಿ ಅಳ್ಕೊಂತ ಕೂಡ್ತಿ ಅಂತ ಬೈದು ಈ ವಿಧವೆಯರಿಗಾಗಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆನು. ಅಲ್ಲಿ ಏನಂದ್ರ ಎಲ್ಲರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ವಿಧವೆ ಒಂದ್ ದೊಡ್ಡ ಅಪರಾಧ ಮಾಡಿಲ್ಲ, ಅಕ್ಕಿನೂ ಎಲ್ಲರಂತೆ ಹೆಣ್ಮಗಳು, ಅಕ್ಕಿಗೂ ಅಂದ ಚಂದ ಉಟ್ಕೋಬೇಕು ತೊಡಬೇಕು ಇರುತ್ತೆ. ನೀವು ಬಿಡ್ತಾರ ಸಮಾಜಕ್ಕೆ ಹೆದರ್ಬಾರ್ದು. ಇದು ಯಾಕೆ ಇದು ಆಗ್ತಾ ಇದೆ ಅಂದ್ರೆ ಅನ್ ಎಜುಕೇಟೆಡ್ ವುಮೆನ್ ಜಾಸ್ತಿ ಇದನ್ನ ಮಾಡೋದು. ನೀವು ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸ್ತಾ ಮೇಡಮ್ ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇದೆ. ಈಗ ಏನಾಗುತ್ತೆ ಅಂದ್ರೆ ನಮ್ಮ ಸಮಾಜದಲ್ಲಿ ಬಿಫೋರ್ ಮ್ಯಾರೇಜ್, ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಗಂಧ ಇಡ್ತಾರೆ, ಕುಂಕುಮ ಇಡ್ತಾರೆ, ಹೂ ಮುಡ್ಕೊಳ್ತಾರೆ. ಮ್ಯಾರೇಜ್ ಆಗಿರ್ಬೋದು ಅವರು ಹೂ ಮುಡ್ಕೊಳ್ತಾರೆ, ಅವಾಗೆಲ್ಲ ಅವರು ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಂಡಿರ್ತಾರೆ. ಈಗ ಮೇಡಮ್ ಅವರು ಹೇಳ್ತಾರೆ ಗಂಡು ಸತ್ತ ಮೇಲೆ ಇದೆಲ್ಲ ಯಾಕೆ ನೋಡಿ, ಈಗ ಮೊದಲು ಎಲ್ಲ ಅದನ್ನು ಮುಡಿದಿರ್ತಾರೆ, ಅವಾಗ ಗಂಡು ಇರುವುದೇ ಇಲ್ಲ, ಅವಾಗೆಲ್ಲ ಶೃಂಗಾರ ಮಾಡಿರ್ತಾರೆ ಮಾಡ್ಕೊಂಡಿರ್ತಾರೆ. ಇದು ಗಂಡು ಸತ್ತ ಮೇಲೆ ಬಿಡಬೇಕು ಅನ್ನೋದು ಮೂಢನಂಬಿಕೆಯನ್ನು ಮೇಡಮ್ ತೊಲಗಿಸ್ತಾ ಇದ್ದಾರೆ. ದೊಡ್ಡ ಕಾರ್ಯ, ಗ್ರೇಟ್ ಕಾರ್ಯ ಇದು. ಇದು ಮಾನಸಿಕವಾಗಿ ಈಗ ಇಚ್ಛೆ ಇರ್ತದೆ ಹೆಣ್ಮಕ್ಕಳಲ್ಲಿ, ನಾನು ಹುಡ್ಕೋಬೇಕು ತೊಡಗೋಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಸಮಾಜಕ್ಕೆ ಹೆದರಿ ಅವರು ಮಾಡ್ತಾ ಇಲ್ಲ, ಅದನ್ನು ನಾ ಅದನ್ನು ತೊಲಗಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ದಿಸ್ ಈಸ್ ಸೋಷಿಯಲ್ ಸರ್ವಿಸ್. ಒಬ್ಬ ಹೆಣ್ಣು ಮಕ್ಕಳನ್ನು ತಂದು ಹೊರಗೆ ಸ್ವಚ್ಛಂದವಾಗಿ ಅವ್ರಿಗೆ ಧೈರ್ಯ ಕೊಡೋದು ಮಾಡ್ತಾ ಇದ್ದಾರೆ. ಇದು ಗ್ರೇಟ್ ಕಾರ್ಯ, ಇದಕ್ಕೆ ನಾವು ಸ್ಕೋಪ್ ಕೊಡಲೇಬೇಕು. ಇನ್ನೊಂದು ಮೇಡಮ್, ಇವ್ರು ಲಂಡನ್ದವ್ರು ನಿಮ್ಗೆ ಸ್ಕೋಪ್ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಬಿಟ್ಟರೆ ಮತ್ತೆ ಯಾರು ಸ್ಕೋಪ್ ಕೊಡ್ತಾರೆ ನಿಮಗೆ? ಇಲ್ಲ, ನನ್ ಸಮಾಜದಲ್ಲಿ ಒಂದು ರೇಡಿಯೋ ಕಾರ್ಯಕ್ರಮ ಆಯ್ತು, ನಾನು ಇದೇ ಸಂದರ್ಶನ ಆಯ್ತು, ಇಷ್ಟು ಫೋನ್ಸ್ ಬಂತು. ಮೇಡಮ್ ಇವರ್ ಹೆಡ್ಸ್ ಆಫ್ ಟು ಯು, ನೀವು ಮಾಡ್ತಾ ಇರೋ ಕೆಲಸ ಬಹಳ ಗ್ರೇಟ್. ಆಮೇಲೆ ನಿಮ್ಗೇನಾದ್ರು ನನಗೆ ಸರ್ ಚೆಕ್ ಗಳು ಬಂದು ಯಾರಂತ ಗೊತ್ತಿಲ್ಲ ಅವ್ರು ನನ್ಗ ಸಂಸ್ಥೆಗೆ ನಡೆಸಿದ್ರು. ಯಾಕಂದ್ರೆ ಈ ಸಂಸ್ಥೆಯಿಂದ ನಾವು ಎಚ್ ಐ ವಿ ಪೀಡಿತ ಮಕ್ಕಳಿಗೆ ಸಹಾಯ ಮಾಡಿದ್ವಿ. 38 ಮಕ್ಕಳಿಗೆ ಮಾಸ್ಕಿಟೋ ನಟ್ಗಳನ್ನು ಕೊಟ್ವಿ. ಅನಾಥಾಶ್ರಮದಲ್ಲಿ ಮಕ್ಕಳನ್ನ ತಂದು ಅವ್ರಿಗೆ ಡಾನ್ಸ್ ಟೀಚರ್ ಅಪಾಯಿಂಟ್ ಮಾಡಿ ಡಾನ್ಸ್ ಕಲಿಸಿ ನಮ್ಮ ಆಶಾ ಕಿರಣ ಫಂಕ್ಷನ್ ದಿವಸ ಅವ್ರ ಕಡೆಯಿಂದ ಡಾನ್ಸ್ ಮಾಡಿಸ್ತೀವಿ. ಅವ್ರ ಬಟ್ಟೆ ಬಾಡಿಗೆ ಎಲ್ಲ ನಾವೇ ಕೊಟ್ವಿ. ಅಂಗವಿಕಲ ಮಕ್ಕಳನ್ನ ಕರೆಸಿ ಅವ್ರದ್ದು ಪ್ರೋಗ್ರಾಮ್ ಮಾಡಿಸಿದ್ವಿ. ಅವಾಗ ಈ ರೀತಿ ನಾವು ಒಂದು ಒಳ್ಳೆ ಕಾರ್ಯಗಳನ್ನ ಮತ್ತ ವಿಧವೆಯರಿಗೆ ಹಬ್ಬಕ್ಕೆ ಸೀರೆಗಳನ್ನ ಹಂಚಿದ್ವಿ. ಯಾವುದು ಜಾತಿ ಭೇದ ಇಲ್ಲದೆ ಇವನ್ ಮುಸ್ಲಿಂ ವಿಧವೆಯರಿಗೆಲ್ಲ ನಾವು ರಂಜಾನ್ ಹಬ್ಬಕ್ಕ ಸೀರೆಗಳನ್ನು ಕೊಡ್ತೇನೆ. ಕೆಲವೊಬ್ರಂದ್ರೆ ಏ ನೀವು ಹಿಂದೂ ಇದ್ದೀರಿ ಮುಸ್ಲಿಂ ಅವ್ರಿಗೆ ಯಾಕೆ ಕೊಡ್ತೇನೆ? ಈ ಸಮಾಜ ಸೇವೆಯಲ್ಲಿ ಯಾವ ಜಾತಿ ಭೇದ, ಅವರು ನಮ್ಮ ಅಕ್ಕ ತಂಗಿಯರಂತೇಳಿ ಅವ್ರಿಗೆ ಮಾಡಿ ದೀಪಾವಳಿ ಹಬ್ಬದಾಗ ನಮ್ ಹಿಂದೂ ವಿಧವೆಯರಿಗೆ ಬಟ್ಟೆ ಅದು ಕೊಟ್ವಿ. ನಮ್ಮ ವಯಸ್ಸಾದ ವಿಧವೆಯರಿಗೆ ಪ್ರವಾಸ ಕರ್ಕೊಂಡು ಹೋಗ್ತೀವಿ ಉಚಿತವಾಗಿ. ಅವರಿಗೆ ನಾವೇ ಬಸ್ ಮಾಡ್ತೀವಿ, ಊಟ ತಿಂಡಿ ಮಾಡಿ ತೋರಿಸಿಕೆ ಮತ್ತೆ ತಂದು ಬಿಡ್ತೇವೆ. ಈ ರೀತಿ ಎಲ್ಲ ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಏನದಲ್ರಿ, ಡಾಕ್ಟರ್ ರೇಖಾ ಪಾಟೀಲ್ ಅವ್ರು ನಮ್ಗೆ ಸರ್ಕಾರ ಕೊಟ್ರು. ಡಾಕ್ಟರ್ ಗಿನಿಮ ಅವ್ರು ಏನಿದ್ದಾರಲ್ಲ ಫೈನಾನ್ಸಿಯಲಿ ನಮ್ಗೆ ಬಹಳ ಸಪೋರ್ಟ್, ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಅವರು ಉಪಾಧ್ಯಕ್ಷರಲ್ಲಿದ್ದಾರೆ ಈ ಆಶಾ ಕಿರಣ ಸಂಸ್ಥೆಗೆ. ಅವರು ಆಶಾ ಕಿರಣ ಸಂಸ್ಥೆ ಎಲ್ಲಿ ಮಾಡಿದ್ರು? ಇದು ನಮ್ಮ ಮನೆಯಲ್ಲೇ ಮ್ಯಾಲ ಒಂದು ಆಫೀಸ್ ಮಾಡಿದ್ವಿ. ಆಫೀಸ್ ಅದ, ರೆಕಾರ್ಡ್ ಅದ, 3000 ವಿಧವೆಯರು ಮೆಂಬರ್ ಆಗ್ಯಾರ. ಮೆಂಬರ್ ಶಾರ್ಟ್ ಔಟ್ ಮಾಡಿದ್ವಿ. ಮೂರು ಭಾಗ, ಯಂಗ್ ವಿಡೋಸ್, ಮಿಡ್ಲ್ ಏಜ್ಡ್ ವಿಡೋಸ್ ಅಂಡ್ ಏಜ್ಡ್ ವಿಡೋಸ್. ನಿಮ್ಗೆ ಅವ್ರ ಏನ್ ವಿಡೋಸ್ ವಿಧವೆಯರಿಗೆ ನೀವೇನ್ ಸಹಾಯ ಮಾಡಿದ್ವಿ? ಈಗ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಅದಾರ ಅವರು? ಮತ್ತೇನು ಪ್ರಾಬ್ಲಮ್ ಆದ್ರೆ ಹೇಳ್ತಿರ್ತಾರ. ಈಗ ನೀವು ಫೀಲ್ಡ್ ನಲ್ಲಿ ವಿಧವೆಯರನ್ನು ಸರ್ಚ್ ಮಾಡ್ತೀರಿ, ಇನ್ನೂ ಮಾಡ್ತೀರಿ, ನೀವು ಹೋಗಿ ಸರ್ಚ್ ಮಾಡ್ತೀರೋ ನಿಮ್ಗೆ ಯಾರಾದ್ರು ಯಾರ? ಈಗ ನಿಮ್ಗೆ ಗೊತ್ತಾಯ್ತಲ್ಲ ನಮ್ದು ವಿಧವಾ ಸಂಸ್ಥೆ, ನೀವು ಹೋಗ್ರಿ, ನೀವು ಇಂತಲ್ಲಿ ಮೀನಾಕ್ಷಿ ಹುಡುಗಿ ಮೇಡಮ್ ಅಂತಿದ್ದಾರ, ಏನಾದ್ರೂ ಸಹಾಯ ಸಿಗ್ಬೋದು. ಅವ್ರ ಸಮಸ್ಯೆ ಇವನ್ನ ಬೆಳಗಾವಿಂದ, ಬೈಲೊಂಬಲ್ದಿಂದ, ಹುಬ್ಬಳ್ಳಿಂದ, ಬೇರೆ ಬೇರೆ ಊರಿನಿಂದ ಬರ್ತಾರೆ ರೇಡಿಯೋ ಪ್ರೋಗ್ರಾಮ್ ಅಂತ ಕೇಳಿ. ಆಮೇಲೆ ನಾವು ಸಹಾಯ ತಗೊಂಡವರು ಮತ್ತೊಬ್ರಿಗೆ ಹೇಳ್ತಾರೆ, ಏ ಬರ್ರಿ ಇಲ್ಲಿಂದ ಒಂದು ಸಂಸ್ಥೆ ಅದ, ನಮ್ಗೆ ಏನಾದ್ರೂ ಹೆಲ್ಪ್ ಆಗ. ಮತ್ತೆ ನಾವು ಮೆಂಬರ್ಶಿಪ್ ಫೀಸ್ ಇಲ್ಲ, ಯಾರ ಕಡೆಯಿಂದ ಒಂದ್ ಪೈಸಾ ತಗೊಳಂಗಿಲ್ಲ, ಸ್ವಂತ ನಮ್ಮ ದುಡ್ಡಿನಿಂದ. ಇವ್ರಿಗೆ ಡಾಕ್ಟರ್ ಗಿಣಿಮಾವರು ಬಹಳ ಫೈನಾನ್ಸಿಯಲಿ ಸಪೋರ್ಟ್ ಕೊಟ್ಟರು. ನಮ್ಗೆ ಈಗ ವಿಧವೆಯರಿಗೆಲ್ಲ ನಾವು ಸೀರೆ ಹಂಚಾಗು ಕೊಟ್ಟರು, ಬಡ ಮಕ್ಕಳಿಗೆ ಬಟ್ಟೆ ಕೊಡಾಗು ಕೊಟ್ಟರು. ಅನಾಥಾಶ್ರಮದಲ್ಲಿ 2-3 ಸರ್ತಿ ಬಟ್ಟೆ ಹೊಲಿಸ್ಕೊಟ್ವಿ ಎಲ್ಲ ಮಕ್ಕಳಿಗೆ. ಅವಾಗ ಅವರು ಡಾಕ್ಟರ್ ಗಿಣಿಮಾವ ದಂಪತಿಗಳು ನಮಗ ಸಹಕಾರ ಮಾಡಿದ್ರು. ನಾನು ನಂದು ಒಂದು ತಿಂಗಳ ಪಗಾರರೇ ಎವ್ರಿ ಇಯರ್ ವರ್ಷಕ್ಕೊಮ್ಮೆ ಇಟ್ಬಿಟ್ಟಿರ್ತೇನೆ ಏನಾದ್ರೂ ಇಂತ ಸೋಷಿಯಲ್.
ಯಾವುದೇ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ತಗೊಂಡಿಲ್ಲ ವೀಕ್ಷಕರು ಈಗ ಅವರು ಹೇಳ್ತಿದ್ದಾರೆ ಅವರ ಮನೆ ಮೇಲಿನ ಮಡಿಯಲ್ಲಿ ಆಶಾ ಕಿರಣ ಅಂತ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ವಿದ್ಯಾವೇ ಲಿಸ್ಟು ಇದೆ ಹೋಗಿ ನೋಡ್ಬೋದು ನೀವು ಪ್ರಾಕ್ಟಿಕಲಿ ಎಲ್ಲ ತೋರಿಸ್ತಾರೆ ನಿಮ್ಗೆ ಅವ್ರು ಇದನ್ನು ನಾವು ಯಾಕೆ ತೋರ್ತಾ ಇದ್ದಾರೆ ಅವರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ನಂತರ ಈಗ ಏನಾಗಿದೆ ಅಂದರೆ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಒಬ್ಬರು ಲಂಡನ್ದಲ್ಲಿ ಇರುವ ವ್ಯಕ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ನೀವು ಯಾರಾದರೂ ಅವರಿಗೆ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ನಿಮ್ಮಲ್ಲಿ ಮನಸ್ಸಿದ್ರೆ ಮನಸಾರೆಯಾಗಿ ನೀವು ಹೆಲ್ಪ್ ಮಾಡ್ತಿದ್ರೆ ಅವರಿಗೆ ಹಣದ ಸಹಾಯ ಇದ್ರೆ ಅಥವಾ ಬೇರೆ ಯಾವುದೇ ರೀತಿಯ ಸಹಾಯ ಮಾಡ್ತಿದ್ರೆ ಲಿಂಕ್ನಲ್ಲಿ ಅವರ ಅಡ್ರೆಸ್ಸು ಆಶಾಕಿರಣ ಅಡ್ರೆಸ್ಸು ನಾನು ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ದಯಮಾಡಿ ತಾವು ಮನಸ್ಸಿದ್ರೆ ಯಾರೇ ವಿಧವೆಯರಿದ್ರೆ ಏನೇ ತೊಂದರೆ ಇತ್ತು ಸಮಾಜದಲ್ಲಿ ಯಾವುದೇ ಬಡ ಮಕ್ಕಳ ಬಗ್ಗೆ ತೊಂದರೆ ಇತ್ತು ಏನೋ ಅವ್ರ ಜೊತೆ ನೀವು ಸಂದರ್ಶನ ನೀವು ಏನೋ ಮಾಡಿ ಅವರಿಂದ ಹೆಲ್ಪ್ ಪಡಿತಿದ್ರಿ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಜೊತೆ ನೀವು ಸಂವಾದ ಮಾಡಿ ನೀವು ಅದನ್ನು ದಾರಿ ಕಂಡುಕೋಬಹುದು ಇಷ್ಟು ಹೇಳಿ ಮತ್ತೆ ಏನ್ ಹೇಳ್ಬೇಕಂದ್ರೆ ಮತ್ತೇನಂದ್ರೆ ಈಗ ನೀವು ಫೈನಾನ್ಸಿಯಲ್ ಅಂದ್ರಲ್ಲ ಈಗ ಒಂದ್ 10 ಹುಡುಗರು ಬಡ ಮಕ್ಕಳಿದ್ದಾರೆ ಸರ್ ನೀವು ನಮ್ಮ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ ನೀವೇನಾದ್ರೂ ಹೆಲ್ಪ್ ಮಾಡೋರಿದ್ರೆ 10 ಹುಡುಗರಿಗೆ ಸ್ಕೂಲ್ ಬ್ಯಾಗು ಬುಕ್ಸ್ ಯೂನಿಫಾರ್ಮ್ ನೀವೇ ಬರ್ಬೇಕು ನಿಮ್ ಕೈಯಾರೇನೆ ಅವ್ರಿಗೆ ಕೊಡ್ಬೇಕು ನೋಡಿ ಈಗ ವೀಲ್ ಚೇರ್ ಬೇಕಂದ್ರೆ ನೀವೇ ಬರ್ಬೇಕು ಆ ಮಗುನ್ ಕರೆಸ್ತೀವಿ ವೀಲ್ ಚೇರ್ ಕೊಡ್ಬೇಕು ನೀವೇ ಬರಬೇಕು ನೀವು ಹಣ ಗಿಣ ಕೊಡುವಲ್ಲ ನೀವು ಏನ್ ಹೆಲ್ಪ್ ಮಾಡ್ತೀರಿ 10 ಹುಡುಗರಿಗೆ 10 ಸ್ಕೂಲ್ ಬ್ಯಾಗು ಬುಕ್ಸ್ ನಿಮ್ಮ ಕೈಯಿಂದಲೇ ಅಲ್ಲಿ ಬಂದು ಕೊಡಬೇಕು ಆ ವ್ಯವಸ್ಥೆ ಮಾಡ್ತಾರೆ ಒಬ್ಬ ವಿಧವೆ ಇದ್ಲು ಆಕೆಗೆ ಒಂದು ಗರ್ಭಕೋಶದ ಆಪರೇಷನ್ ಇತ್ತು ನಾವು ಇಂತ ದವಾಖಾನೆ ಒಳಗೆ ಅಡ್ಮಿಟ್ ಆಗ್ತಾಳ ಆಪರೇಷನ್ ಮಾಡ್ಕೋತಾಳ ಡಾಕ್ಟರ್ ನಂಬರ್ ಕೊಡ್ತೀವಿ ಡೈರೆಕ್ಟ್ ಡಾಕ್ಟರ್ ಜೊತೆ ಮಾತಾಡೋದು ಅವಳಿಗೆ ಏನಾದ್ರು ಫೈನಾನ್ಸಿಯಲಿ ಅಲ್ಲಿ ಬಿಲ್ ತುಂಬೋದು ಹೆಲ್ಪ್ ಮಾಡೋದು ಇದ್ರೆ ನೀವು ಮಾಡಬೇಕು ನಮ್ಮ ಕೈಗೆ ದುಡ್ಡು ಬೇಕಾಗಿದೆ ಮೇಡಮ್ ಅವ್ರ ಕೈಯಲ್ಲಿ ದುಡ್ಡು ಕೊಡುದು ಅವ್ರ ಅಕೌಂಟ್ಗೆ ದುಡ್ಡು ಹಾಕೋದು ಬೇಡ ನೀವಾಗಿ ಬಂದು ನೀವು ಏನಾದ್ರೂ ಸಹಾಯ ಮಾಡ್ತಿದ್ರಿ ಅಂದ್ರೆ ಮಟೀರಿಯಲ್ ಹೇಳ್ತಾ ಇದ್ದಾರೆ ಅವರು ಬ್ಯಾಗ್ಸ್ ಕೆಲವೊಂದಿದು ಸ್ಟೂಡೆಂಟ್ಗೆ ಏನ್ ಬೇಕು ಬುಕ್ಸ್ ಅದು ಈಗ ವಿಧವೆಯರಿಗೆ ಏನಾದ್ರೂ ಇಂಡೈರೆಕ್ಟ್ಲಿ ನೀವು ಮಾಡ್ತಿದ್ರಿ ಅವ್ರಿಗೇನೋ ಆಪರೇಷನ್ ಇದು ನೀವಾಗೆ ಬಂದು ನಿಮ್ಮ ಹೆಸರು ಪರಿಚಯ ಮಾಡೋದು ಮತ್ತೇನಿಲ್ಲ ಅವ್ರು ಏನು ಹಣ ಮುಟ್ಟಿದ್ರು ನೋಡ್ರಿ ಇದು ಸೋಷಿಯಲ್ ಸರ್ವಿಸ್ ಅಂದ್ರೆ ಇದು ನಾನು ಎಷ್ಟು ಸಮಾಜದಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂದ್ರೆ ಎಷ್ಟು ಹಣ ಗಳಿಸಿದ್ರಿಲ್ಲ ಜನ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹಣ ಎತ್ತಾಕಿ ಏನೇನೋ ಮಾಡ್ತಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಬಟ್ ಮೇಡಮ್ ಹಣ ಮುಟ್ಟೋದಿಲ್ಲ ನೀವಾಗಿ ಬಂದು ಅವ್ರ ಹತ್ರ ಹೆಸರು ಬರ್ಸೋದು ನಾ ಇಂಥ ಸ್ಟೂಡೆಂಟ್ಗೆ ಹಿಂಗೊಂದು 10 ಬ್ಯಾಗ್ ಕೊಡ್ಬೇಕಂತ ಹೇಳೋದು 10 ಸ್ಟೂಡೆಂಟ್ಗೆ ಬಂದು ನಿಮ್ಮ ಕೈಯಾರೇನೆ ಅವರೆಲ್ಲ ಮಾಡಿಸ್ತಾರೆ ಇದು ಅವ್ರ ದೊಡ್ಡ ಗುಣ ಮತ್ತೆ ಮೇಡಮ್ ಮತ್ತೆ ನಾನೇನು ಕೇಳ್ಕೊತೀನಿ ಸಾರ್ವಜನಿಕರಲ್ಲಿ ಅಂದ್ರ ಯಾವುದೇ ವಿಧವೇ ಇರಲಿ ಅವ್ರ ಬಗ್ಗೆ ಅನುಕಂಪ ತೋರಿಸ್ರಿ ಆದ್ರ ಅದನ್ನ ಮಿಸ್ ಯೂಸ್ ಮಾಡ್ಕೋಬೇಡ್ರಿ ಅವ್ರ ಒಂಟಿತನದ ಮಿಸ್ ಯೂಸ್ ಮಾಡ್ಕೋಬೇಡ್ರಿ ಅವರು ಸಮಾಜ ಈಗ ನಾನೇ ಫಾರ್ ಎಕ್ಸಾಂಪಲ್ ಲೈಟ್ ಬಿಲ್ ನಾವು ತಿಂತಿದ್ವಿ ಫೋನ್ ಬಿಲ್ ತುಂಬರ್ತಿದ್ವಿ ರೇಷನ್ ತರಕ್ ಹೋಗ್ತೀನಿ ನನ್ನ ದವಾಖಾನೆ ತೋರಿಸ್ಕೊಳಕ್ ನಾ ಹೋಗ್ತೀನಿ ಒಂದೊಂದ್ಸಲ ನಮಗೂ ಮಕ್ಕಳ ಮಾತು ಕೇಳದೆ ಇದ್ದಾಗ ಅಳತೇವೆ ನಮ್ಮ ಗಂಡ ಇದ್ರೆ ಹಿಂಗ ಆಗ್ತಿರ್ಲಿಲ್ಲ ಏನೋಪ್ಪ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋ ಒಂದು ಇದನ್ನು ಬರ್ತೇವೆ ಕೆಲವು ಈಗ ನಿಮ್ಮಂತ ದೊಡ್ಡ ಮಂದಿ ಇದ್ರೆ ಸಲಹೆ ಸೂಚನೆ ಬರ್ತೇವೆ ನಾವು ಸಲಹೆ ಸೂಚನೆ ಬರ್ತೇವೆ ಸರ್ ಈ ತರ ಇದೆ ನಾ ಏನ್ ಮಾಡ್ಬೇಕು ಅಂತ ಅದನ್ನೆಲ್ಲ ಅಪರ್ಥ ಮಾಡ್ಬೇಡ್ರಿ ನಿಮ್ಮ ಮನೆ ಹೆಣ್ಣು ಮಗಳು ವಿಧವೆ ಆದಾಗ ಗೊತ್ತಾಗ್ತಾವ ನಿಮ್ಗೆ ಏನ್ ಸಮಸ್ಯೆಗಳು ಇರ್ತಾವ ಅಂತ ಹೇಳಿ ಅದಕ್ಕ ನಿಮ್ ಸೊಸೆಯಂದ್ರು ವಿಧವೆ ಆದಾಗ ಅವ್ರನ್ನ ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ರಿ ನಿಮ್ಮ ಮಗ ಹೋದ್ನಂತೇಳಿ ಅವ್ರನ್ನ ಬಿಡ್ಬೇಡ್ರಿ ನಿಮ್ ಮಗನ್ ನಂಬಿ ಬಂದಂತ ಒಂದ್ ಹೆಣ್ಣು ಅವ್ರ ಮೊಮ್ಮಕ್ಕಳು ನಿಮ್ಮವೆ ಅವ್ರಿಗೆ ನಿಮ್ಮ ಆಸ್ತಿಯಲ್ಲಿ ಪಾಲ್ಕೊಡ್ರಿ ಭೇದ ಭಾವ ಮಾಡ್ಬೇಡ್ರಿ ಮತ್ತ ಸಮಾಜದಾಗ ಎಲ್ಲರೂ ವಿಧವೆಯರ ಬಗ್ಗೆ ಒಂದು ಅನುಕಂಪ ಇರ್ಲಿ ಅಂತ ಇಷ್ಟೇ ಕೇಳ್ಬೇಕು ನೋಡಿ ವೀಕ್ಷಕರೇ ಅವ್ರು ಹೇಳುವ ಒಂದೊಂದು ಮಾತಿನ ತಾತ್ಪರ್ಯ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನ ಈಗ ಮುಂದೆ ನಿಮ್ದು ಸರ್ವಿಸ್ ಮುಗೀತು ಎಲ್ಲ ನಿಮ್ದು ಎಂಡ್ ಆಯ್ತು ನಿಮ್ ಸರ್ವಿಸ್ ಈಗ ಅಡ್ಮಿನಿಸ್ಟ್ರೇಷನ್ ಅಂತಿದ್ದೀರಿ ನಿಮ್ ಯಾಕೆ ಮತ್ತೊಬ್ರು ಬರ್ತಾರೆ ರಿಟೈರ್ಮೆಂಟ್ ಅಂತೂ ಇದ್ದೇ ಇರ್ತಾರೆ ಲೈಫ್ ನಾಗಿದೆ ಮುಂದಿನ ಫ್ಯೂಚರ್ ಏನಿದೆ ನಿಮ್ದು ಭವಿಷ್ಯದ ಬಗ್ಗೆ ಏನು ವಿಚಾರ ಮಾಡಿದ್ರಿ ಏನ್ ಮಾಡ್ಬೇಕು ಅಂತ ಭವಿಷ್ಯದೊಳಗ್ರಿ ನೋಡ್ರಿ ಜೀವನದೊಳಗ ಸಮಾಜ ಸೇವೆ ಮಾಡ್ಕೊತಿದ್ರ ಕಷ್ಟಗಳು ನೆನಪಿಗೆ ಬರಂಗಿಲ್ಲ ಯಾಕಂದ್ರೆ ಒಂದು ಇದ್ರೊಳಗೆ ಎಂಗೇಜ್ ಆಗುತ್ತೆ ಮರ್ತಿ ಬಿಡ್ತೇವೆ ಮತ್ತ ಆ ಸಮಾಜ ಸೇವೆ ಮಾಡದ್ಮೇಲ್ರಿ ಈಗ ನೋಡ್ರಿ ಅಜ್ಜಿ ಇರ್ತಾರ ಒಬ್ರು ಪಾಪ ಮನೆಯಾಗ ಇರ್ತಾರ ಅತ್ತಿ ಸರಿ ಸೊಸೆಯಂದ್ರು ಮಕ್ಕಳು ಯಾರು ನೋಡಂಗಿಲ್ಲ ಒಂದು ವಿಧವಾ ತಾಯಿ ಇದ್ಲಂದ್ರೆ ಗಂಡಂದು ಸಪೋರ್ಟ್ ಇರಲ್ಲ ಹೋಗ್ಬಿಟ್ಟಿರ್ತಾನ ಈಗಿನ ಮಕ್ಕಳು ಹೆಚ್ಚು ಅಜ್ಜಿಗಳ ಜೋಡಿ ಮಾತಾಡಕ್ ಇಷ್ಟ ಪಡಲ್ಲ ಮನೆಯವ್ರು
ಅವರು ನೆಗ್ಲೆಕ್ಟೆಡ್ ಸೆಕ್ಟರ್ ಅಂತ ಮಾಡಿಬಿಡ್ತಾರೆ. ಅವಾಗ ಅಂತವರಿಗೆ ನಾನು ಮನಿ ವಿಸಿಟ್, ಈಗ ನಾನು ರಿಟೈರ್ಡ್ ಆದ್ಮೇಲೆ ಮನಿ ವಿಸಿಟ್ ಕೊಡ್ತೇವೆ ನಮ್ಮ ಟೀಮ್ ದವರು, ಅವ್ರಿಗೇನು ಹಲ್ಲು ಇರಂಗಿಲ್ಲ, ಒಂದಿಷ್ಟು ಜ್ಯೂಸ್ ಒಯ್ದು ಕೊಡಿಸೋದು, ಅವ್ರಿಗೆ ಕಣ್ಣಿಂದ ತೊಂದರೆ ಇತ್ತಂದ್ರೆ ಮಕ್ಕಳು ತೋರಿಸಿಲ್ಲ, ಸೊಸೆಯಂದ್ರ ಕೇರ್ ಮಾಡಿಲ್ಲ ಅಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ. ಡಾಕ್ಟರ್ ಪ್ರಭು ಇವರು ಪ್ರಭುಗೌಡ ಪಾಟೀಲ್ ಅವರು ಹೇಳ್ಯಾರ, ನೀವು ಅಂತವ್ರನ್ನ ಕರ್ಕೊಂಡ್ಬರ್ರಿ, ನಾವು ಉಚಿತ ಟ್ರೀಟ್ಮೆಂಟ್ ಕೊಡ್ತೇವೆ. ಅವರು ಪಾಪ ಭಾಳ ಸಪೋರ್ಟ್ ಮಾಡ್ಯಾರ, ಕ್ಯಾಂಪ್ ಅದು ಮಾಡಿದಾಗ ನಾವು ಸಪೋರ್ಟ್ ಮಾಡಕ್ ಕರ್ಕೊಂಬಾರ್ದಾರ. ಈ ರೀತಿ ಒಂದು ಸೇವೆಗಳನ್ನು ಮಾಡೋದು. ಈಗ ಡೆಂಟಿಸ್ಟ್ ಡಾಕ್ಟರ್ ರೇಖಾ ಪಾಟೀಲ್ ಇದ್ದಾರೆ, ಅಂತವ್ರು ಕರ್ಕೊಂಬರ್ರಿ, ನಾವು ಉಚಿತ ಮಾಡ್ತೇನೆ ಅಂತ. ಈ ರೀತಿ ಸಮಾಜದಲ್ಲಿ ನಿಮ್ಮ ಸಮಾಜ ಸೇವೆ ನೋಡಿ, ಡಾಕ್ಟರ್ಸ್ ಎಲ್ಲಾ ಡಾಕ್ಟರ್ಸ್ ನಾವು ಉಚಿತ ಸೇವೆ ಕೊಡ್ತೇವೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಟೈರ್ಡ್ ಜೀವನ ಆದ್ಮೇಲೆ ಏನಾದ್ರೂ ಒಂದು ಸಂಸ್ಥೆ ಮಾಡ್ಬೇಕು, ದೊಡ್ಡ ಕಟ್ಟಬೇಕು, ಅದನ್ನ ಬಿಲ್ಡಿಂಗ್ ಮಾಡ್ಬೇಕು. ಅಲ್ಲಿ ನಿರ್ಗತಿಕರು ಇರ್ತಾರೆ, ಯಾರಾದ್ರೂ ನೋಡ್ಲಾರ್ದೆ ಮನೆಯಿಂದ ಹೊರಗಾಗ್ತಾರೆ ವಿಧವೆಗೆ, ಅಂತವ್ರನ್ನ ತಂದು ಎಷ್ಟು ಮಂದಿನ ಸಾಧ್ಯ ಅದ ಅಷ್ಟು ಮಂದಿನ ಇಟ್ಕೊಂಡು ಅವ್ರಿಗೊಂದು ಅಂತ್ಯ ಅನ್ನೋದು ನಮ್ಮ ಸಂಸ್ಥೆಯಲ್ಲೇ ಆಗ್ಬೇಕು. ಕಡೆಗೆ ಇಲ್ಲಿವರೆಗೆ ಮುಪ್ಪಿನ ವಯಸ್ಸು ಇರ್ತದಲ್ಲ, ಸಾಧ್ಯ ಆದಷ್ಟು ಸೇವಾ ಮಾಡೋದು. ಭಯ ಏನ್ರಿ, ಕೇರ್ ಮಾಡಂಗಿಲ್ಲ, ಕಣ್ಣಿಲ್ಲ ಅಂದ್ರೆ ಕೈ ಹಿಡ್ಕೊಂಡು ಟಾಯ್ಲೆಟ್ ಕರ್ಕೊಂಡು ಹೋಗೋದು, ಅವ್ರಿಗೆ ಹಾಸ್ಪಿಟಲ್ ತೋರ್ಸೋದು, ಅವ್ರಿಗೆ ಒಂದ್ ಗಂಜಿ ಊಟಕ್ಕೆ ಏನು ಅಂತವೆಲ್ಲ ಕೊಡೋದು. ಇವ್ರು ಡಾಕ್ಟರ್ ಪ್ರಭುರಾಜ ಅವ್ರದ್ದು ಇಂಟೆನ್ಶನ್ ಇದೇ, ಅವರು ಇಂಥದನ್ನ ಮಾಡೋಣ ಅಂತೇಳಿ ನಮ್ಗೊಂದ್ ಸಪೋರ್ಟಿವ್ ಆಗಿದ್ದಾರೆ, ಅದಕ್ಕೆ ನಾವ್ ಎಲ್ಲಾರು ಕೂಡ ಮಾಡೋಣ ಇದನ್ನ ಅಂತ ವಿಚಾರ ಐತೆ. ಈಗ ಮೇಡಮ್ ಅವ್ರ ಬಗ್ಗೆ ನಾನು ಲಿಂಕ್ ನಲ್ಲಿ ಎಲ್ಲ ಫೋನ್ ನಂಬರ್ ಹಾಕಿರ್ತೀನಿ. ಯಾರಾದ್ರೂ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಇಂಡೈರೆಕ್ಟ್ಲಿ ಅವ್ರಿಗೆ ಹೆಲ್ಪ್ ಮಾಡಿ, ನಿಮ್ಮ ಮುಖಾಂತರ ಅವ್ರಿಗೆ ಹಣ ಬೇಕಾಗಿಲ್ಲ, ನೀವು ಸೋಷಿಯಲ್ ಮಾಡ್ಬೇಕು, ನೀವು ಸ್ವತಃ ಖುದ್ದು ಹೋಗಿ ಅದನ್ನ ಸಾಮಾನುಗಳನ್ನು ನೀವೇ ವಿತರಣೆ ಮಾಡುವಂತ ವ್ಯವಸ್ಥೆ ಅವ್ರು ಮಾಡ್ತಾರೆ. ದಯಮಾಡಿ ಇದನ್ನ ಲಾಗ್ ನೋಡಿದ ಮೇಲೆ ಮೇಡಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ, ನೀವು ಸೋಷಿಯಲ್ ಸರ್ವಿಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ, ವಿಧವೆಯರು ಕಾಂಟ್ಯಾಕ್ಟ್ ಮಾಡ್ರಿ. ಯಾರು ಬಡ ಹುಡುಗರು ಇದ್ರೆ ಅವ್ರು ದಾರಿ ತೋರಿಸ್ತಾರಲ್ಲ, ಯಾರಿಗೆ ಕೆಲಸದವ್ರು ಬೇಕು, ನಿಮಗೆ ಮನೆಗೆ ಹೆಣ್ಮಕ್ಳಿಗೆ ಕೆಲಸದವ್ರು ಬೇಕು, ಇಂಥವ್ರು ಬೇಕು, ಒಳ್ಳೆ ಜನ ಇವ್ರ ಥ್ರೂ ಸಿಗ್ತಾರೆ, ಇವ್ರ ಮಾತು ಕೇಳ್ತಾರೆ ಅವರು. ಅದಕ್ಕೆ ಅಂಥವ್ರು ಇದ್ರೆ ಮೇಡಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಲಾಗ್ ನಿಮ್ಗೆ ಲೈಕ್ ಆಯಿತು ಅಂದರೆ ದಯಮಾಡಿ ಇದನ್ನು ನೀವು ಲೈಕ್ ಮಾಡಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೀವು ಇದನ್ನು ಮಾಡಿ ನಮಗೆ ಸಪೋರ್ಟ್ ಕೊಡಿ, ಎಲ್ಲ ಶೇರ್ ಮಾಡಿ ಇದನ್ನ ಎಲ್ಲ ಕಡೆ. ಇದನ್ನಿಷ್ಟು ಬೇಡ್ಕೊಂಡು ನಾನು ಇದನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಮೇಡಮ್, ಬಹಳ ಆನಂದ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಈ ತರ ಸೋಷಿಯಲ್ ಸರ್ವಿಸ್ ಮಾಡೋರು ನಾನು ನೋಡಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಬರುತ್ತೆ ಎಷ್ಟು ನನಗೆ ಆಸೆ ಇದೆ. ನಮಸ್ಕಾರ. ನಮಸ್ಕಾರ.